ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ನಾನಿವತ್ತು 3:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ. ನಾವು ಮನೆ ಶಿಫ್ಟ್ ಮಾಡಿದ್ವಿ ಅಂದಾಗಿಂದ ಕರೆಕ್ಟಾಗಿ ವ್ಲಾಗ್ನ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ನನ್ನ ಡೈಲಿ ರೂಟೀನ್ ಆಗಿರ್ಬೋದು, ಮಾರ್ನಿಂಗ್ ರೂಟೀನ್ ಆಗಿರ್ಬೋದು, ಏನೂ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಪ್ಯಾಕಿಂಗ್ ಆಗಿರ್ಬೋದು, ಇಲ್ಲಿ ಅರೇಂಜ್ಮೆಂಟ್ ಆಗಿರ್ಬೋದು, ಎಲ್ಲ ಸೆಟ್ ಆಗಬೇಕು, ಅದು ಇದು ಕೆಲಸಗಳೇ ಜಾಸ್ತಿ. ಬುಜ್ಜಿ ಬೇಬಿ ಕೂಡ ಮಲಗಿದ್ದಾರೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಅಂದರೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದು ಬಾಕಿ ಇತ್ತು, ಮತ್ತು ಮನೆಯೆಲ್ಲ ಕ್ಲೀನಾಗಿ ಯಾವ್ಯಾವ ಪ್ಲೇಸಲ್ಲಿ ಏನೇನೆಲ್ಲ ಇಡಬೇಕು ಎಲ್ಲ ಅರೇಂಜ್ ಮಾಡಿ ಕ್ಲೀನಾಗಿ ಕಂಪ್ಲೀಟಾಗಿ ಕೆಲಸನ ಮುಗಿಸಿ ಇವಾಗ ನಾನು ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಟಿ ವಿ ಯೂನಿಟ್ ಹತ್ರ ಟಿ ವಿ ಎಲ್ಲ ಫಿಕ್ಸ್ ಮಾಡಿಸಿದ್ವಿ, ಮತ್ತು ಕಿಚನಲ್ಲಿ ಒಂದು ರೇಂಜ್ಗೆ ಎಲ್ಲ ಸೆಟ್ ಮಾಡಿದ್ದೀವಿ, ಮತ್ತು ನಮ್ಮ ಈ ವಾರ್ಡ್ರೋಬಲ್ಲಿ ಕೂಡ ಬಟ್ಟೆಗಳೆಲ್ಲನ ಜೋಡಿಸಿದ್ದೀನಿ. ಈ ರೂಮ್ ನಮ್ಮದು. ಸೊ ಇನ್ನು ಸ್ವಲ್ಪ ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ ಕೆಳಗಡೆ, ಅದು ಫೋಲ್ಡ್ ಮಾಡಿ ಇಡಬೇಕು ಅಂದರೆ ಇವಾಗ ವಾಶ್ ಮಾಡಿ ಒಣಗಾಕಿದ ಬಟ್ಟೆ. ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಮೈಸೂರಲ್ಲಿ. ಅಂದರೆ ನಮ್ಮೂರಲ್ಲಿ ಸ್ವಲ್ಪ ವೆದರ್ ಕೂಲ್ ಆಗಿರುತ್ತೆ, ಆದರೆ ನಮ್ಮ ಮೈಸೂರಲ್ಲಿ ಹೆವಿ ಬಿಸಿಲಿದೆ. ಏನಪ್ಪ ಇಷ್ಟೊಂದು ಬಿಸಿಲು ಅನ್ನೋ ರೀತಿ. ಇವತ್ತು ಯಾ ಬಟ್ಟೆಗಳೆಲ್ಲ ನಾನು ಜೋಡಿಸಿದ್ದೀನಿ. ಆ್ಯಕ್ಚುಲಿ ನೀವು ನಗ್ತೀರ ನನ್ನ ಬಟ್ಟೆಗಳನ್ನ ಇವಾಗ ತೋರಿಸಿದ್ರೆ. ಏನಕ್ಕೆ ಅಂತಂದರೆ 3 ಡೋರ್ಸ್ ಇದೆ, ಅದರಲ್ಲಿ ಡಬಲ್ ಡೋರ್ ಒಂದು, ಸಿಂಗಲ್ ಒಂದು ವಾರ್ಡ್ರೋಬಲ್ಲಿ. ಅದರಲ್ಲಿ ಅಂದ್ಕೊಂಡಿದ್ದ ಪ್ಲ್ಯಾನು ಡಬಲ್ ಡೋರ್ ಇರೋದರಲ್ಲಿ ನಂದು ಫೋಲ್ಡ್ ಮಾಡಿರೋಣ, ಡ್ರೆಸ್ಸು ಸ್ಯಾರಿ ಎಲ್ಲ. ಇನ್ನೊಂದರಲ್ಲಿ ಬುಜ್ಜಿ ಬೇಬಿ, ಇನ್ನೊಂದರಲ್ಲಿ ಸುನಿಲ್ದಿರೋಣ ಅಂತ. ಬಟ್ ಆಗಿದ್ದೇ ಬೇರೆ ರೀತಿ. ನನ್ನ ಬಟ್ಟೆ ಇಡೋದಕ್ಕೆ ಇನ್ನೂ ಸ್ಪೇಸ್ ಬೇಕು ಅಂತ ಅವರಿಬ್ಬರದ್ರಲ್ಲೂ ಅವರಿಬ್ಬರು ಬಟ್ಟೆಗಳನ್ನ ಅಡ್ಜಸ್ಟ್ ಮಾಡಿ ಇಟ್ಟು ನಾನು ಎಲ್ಲ ಅನ್ನು ಆಕ್ರಮಿಸ್ಕೊಬಿಟ್ಟಿದ್ದೀನಿ. ಹಾಗೆ ಲೈಟಾಗಿ ತೋರಿಸ್ತೀನಿ ಅಷ್ಟೇ. ಇನ್ನು ಹೋಮ್ ಟೂರ್ ಮಾಡಿದಾಗ ಕಂಪ್ಲೀಟಾಗಿ ಏನೇನು ಎಲ್ಲೆಲ್ಲಿದೆ ಅಂದರೆ, ಹೋಮ್ ಟೂರ್ ಇವಾಗಲೇ ಮಾಡ್ಬೋದು ಬಟ್ ಇನ್ನು ಆರ್ಗನೈಸ್ ಮಾಡೋದಿದೆ. ನಾನು ಮನೆಗೆ ಒಂದಷ್ಟು ಡೆಕೋರೇಟಿವ್ ಪ್ರಾಡಕ್ಟ್ಗಳನ್ನ ತರಬೇಕು, ಮನೇನ ಸೆಟ್ ಮಾಡೋದು ಇನ್ನೂ ಬಾಕಿ ಇದೆ. ಸೊ ಇವಾಗ ಸಿಂಪಲ್ಲಾಗಿ ನಾನು ತೋರಿಸ್ತೀನಿ. ಬುಜ್ಜಿ ಬೇಬಿ ಕೂಡ ಇದು ಹೇಳ್ತಾ ಇದ್ದಾರೆ. ಇವಾಗ ಏನು ನೋಡ್ತಿದ್ರಲ್ವ, ಇದು ನಮ್ಮ ರೂಮಲ್ಲಿರುವಂಥ ವಾರ್ಡ್ರೋಬ್. ಇಷ್ಟು ದೊಡ್ಡದಾಗಿದೆ ಬಟ್ ನಾನು ಬಟ್ಟೆಗಳನ್ನ ಇಟ್ಟಿರೋದು ನೋಡಿ ಸಾಲ್ತಾನೇ ಇಲ್ಲ ಪ್ಲೇಸು, ಹಂಗಿದೆ. ಬುಜ್ಜಿ ಬೇಬಿ ಕೂಡ ಎದ್ಬಿಟ್ರು, ಎದ್ದಾಳ್ತಾ ಇದ್ರು ಅಲ್ವಾ, ಹಾಗೆ ಎತ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟು ಓಪನ್ ಮಾಡಿದ್ವಿ ಅಂತಂದರೆ ನನ್ನ ಬಟ್ಟೆ ಸ್ಯಾರಿ ಇಲ್ಲಿ, ಅಂದರೆ ಹ್ಯಾಂಗರ್ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಸ್ಯಾರಿಗಳನ್ನ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಜೀನ್ಸ್ ಟಾಪ್ ಎಲ್ಲ ಈ ಕಡೆ ಸೈಡ್ ಇಟ್ಟಿದ್ದೀನಿ. ಇಲ್ಲಿ ಒಂದಷ್ಟು ಬ್ಲೌಸಸ್ ಎಲ್ಲ ಏನಿದೆ ಇದೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಅನ್ಸಿದ ಕಾರಣ ಹಿಂಗೆ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಕೆಳಗಡೆ ಡ್ರೆಸ್ ಎಲ್ಲ ಏನಿದೆ, ಚೂಡಿದಾರ್ಸ್ ಏನಿದೆ, ಅದು ಟಾಪ್ಸು, ಲಾಂಗ್ ಟಾಪ್ಸು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು. ಅಷ್ಟಕ್ಕೇ ಅಯ್ಯೋ ಸಾಲ್ತಾನೇ ಇಲ್ವಲ್ಲ ಅಂತ ಅನ್ಕೋತಿದ್ದೆ. ಓಕೆ ಫೈನ್ ಅಂತ. ಇಲ್ಲೂ ಸ್ಪೇಸ್ ಖಾಲಿ ಇತ್ತು ನನಗೋಸ್ಕರ. ಇಲ್ಲೆಲ್ಲ ಬಂದು ಲೆಗ್ಗಿನ್ಸ್, ಮತ್ತು ನಂದು ಶೇಪ್ ವೇರ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಮತ್ತು ಒಂದಷ್ಟು ರೇರಾಗಿ ಯೂಸ್ ಮಾಡೋ ಕ್ಲಾತ್ಸು ಇಲ್ಲಿದೆ, ಸ್ಯಾರಿ ಡ್ರೆಸ್ ಎಲ್ಲನೂ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಬುಜ್ಜಿ ಬೇಬಿದು ನ್ಯೂ ಕ್ಲಾತ್ಸ್, ಡೈಲಿ ವೇರ್ ಕ್ಲಾತ್ಸ್, ಮತ್ತು ಲಾಸ್ಟಲ್ಲಿ ಕೂಡ ಒಂದಷ್ಟು ಸ್ಯಾರಿಗಳನ್ನ ಇಟ್ಟೆ. ಹಂಗೂ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡಿದೆ. ಇನ್ನು ನೆಕ್ಸ್ಟ್ ಬಂದರೆ ನಮ್ಮ ಸೋಲ್ಜರ್ ಏನಿದ್ದಾರೆ ಅವರ ಬಟ್ಟೆಗಳು ಇದೆಲ್ಲ. ಇದೆಲ್ಲ ಒಂದಷ್ಟು ಅವರೇ ಐರನ್ ಮಾಡಿರೋ ಬಟ್ಟೆ, ಇದು ಒಂದಷ್ಟು ಫೋಲ್ಡ್ ಮಾಡಿದ್ದೀನಿ. ಇದೆಲ್ಲ ಅವ್ರದ್ದು ಟೀ ಶರ್ಟ್, ಬೆಲ್ಟ್ ಆ ಕಡೆ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ, ಮತ್ತು ಒಂದಷ್ಟು ಪ್ಯಾಂಟ್ಸ್ ಎಲ್ಲ ಇಲ್ಲಿದೆ. ನೆಕ್ಸ್ಟ್ ಬಂದು ನನ್ನ ಡೈಲಿ ವೇರ್ ಕ್ಲಾತ್ಸ್ ಏನಿದೆ ಇದನ್ನು ಇಲ್ಲಿ ಅಡ್ಜಸ್ಟೇಬಲ್ ಮಾಡಿ ಒಳಗಡೆ ಎಲ್ಲ ಫುಲ್ಲು ಕಷ್ಟ ಆಗೋ ರೀತಿ ತಳ್ಳಿಬಿಟ್ಟಿದ್ದೀನಿ ಎಲ್ಲನೂ. ಇದು ವಾರ್ಡ್ರೋಬಲ್ಲಿ ಈ ರೀತಿ ಮಾಡಿದೆ ನೋಡೋಣ. ಅಂದರೆ ನಾನು ಬಟ್ಟೆಗಳನ್ನ ಓಕೆ ಆಚೆ ಕೂಗ್ತಾ ಇದ್ದಾರಾ? ಓಕೆ, ಅಂದರೆ ನಾನು ಬಟ್ಟೆಗಳನ್ನ ಅಷ್ಟಾಗಿ ಜಾಸ್ತಿ ಯಾರಿಗೂ ಕೊಡಲ್ಲ. ಸುನಿಲ್ ಆದರೆ ಅವಾಗವಾಗ ಚೇಂಜ್ ಮಾಡಿ ಕೊಟ್ಬಿಡ್ತಾರೆ ಅವ್ರಿಗೆ ಯಾವುದು ಬೇಡ ಅಂತ. ನಾನು ಹಾಗೆ ಸ್ಟಾಕ್ ಇಟ್ಕೋತೀನಲ್ಲ, ಹಾಗಾಗಿ ಇಷ್ಟೊಂದು ಬಟ್ಟೆಗಳಿದೆ ನಂದು. ಬುಜ್ಜಿ ಬೇಬಿ ಎದ್ದಿದ ತಕ್ಷಣ ಅಳ್ತಾ ಇದ್ರು ಅಲ್ವಾ, ಹಾಗಾಗಿ ಮಮ್ಮಿ ಅವರನ್ನು ಇಲ್ಲಿ ಗ್ರಾಸರಿ ಶಾಪ್ ಇದೆ ನಮ್ಮ ಮನೆ ಪಕ್ಕನೇ, ತುಂಬ ನಿಯರಲ್ಲೇನೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ಮನೆಗೆ ದಿನಿಸಿ ಬೇಕಿತ್ತು,
ಹಾಗೆ ಇನ್ನೊಂದು ಸ್ವಲ್ಪ ಏನೇನೋ ಬೇಕಿತ್ತು, ಹಂಗಾಗಿ ಗ್ರಾಸರಿ ಶಾಪ್ ಹೋಗಿ ತೊಗೊಂಡು ಬರೋಣ, ಬುಜ್ಜಿ ಬೇಬಿನೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಿದ್ದಾರೆ. ಇವಾಗ ಬುಜ್ಜಿ ಬೇಬಿಗೆ ಎಗ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಬುಜ್ಜಿ ಬೇಬಿ ಎದ್ದರು ಅಲ್ವಾ, ಎದ್ದ ತಕ್ಷಣ ಅವ್ರಿಗೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು. ಇವಾಗ ಎಗ್ ಏನು ಮಾರ್ನಿಂಗ್ ಕೊಟ್ಟಿರಲಿಲ್ಲ, ಹಾಗಾಗಿ ಇವಾಗ ಬೇಯಿಸಿ ಕೊಟ್ಟರೆ ಬುಜ್ಜಿ ಬೇಬಿ ತಿನ್ಕೋತಾರೆ, ಆಮೇಲೆ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೋದು ಅಲ್ವಾ. ಇಲ್ಲ ಅಂತಂದರೆ ಏನೋ ಒಂಥರ ಎದ್ದಿದ ತಕ್ಷಣ ಬುಜ್ಜಿ ಬೇಬಿ ಕಂಫರ್ಟೇಬಲ್ ಅನ್ನೋ ಫೀಲ್ ಆಗೋದಿಲ್ಲ. ಏನಾದರೂ ತಿನ್ನೋಕೆ ಕೊಟ್ಟರೆ ಅದನ್ನು ತಿನ್ಕೊಂಡು ಹಾಗೆ ಮೈಂಡ್ ಕೂಡ ರಿಫ್ರೆಶ್ ಮಾಡ್ಕೋತಾರೆ ಬುಜ್ಜಿ ಬೇಬಿ. ಸೊ ನಾನಿವಾಗ ಮೊಟ್ಟೆನ ಬಾಯ್ಲ್ ಮಾಡೋದಕ್ಕೆ ಅಂತ ನೀರಿಡ್ತಾ ಇದ್ದೀನಿ. ಮೊದಲು ಅಲ್ಲಿ ಊರಲ್ಲಿದ್ದಾಗೆಲ್ಲ ಮಾರ್ನಿಂಗ್ ಕೊಡ್ತಾ ಇದ್ದೆ, ಇವತ್ತು ಅದು ಇದು ಕೆಲಸ ಅಂತ ಕೊಟ್ಟಿರಲಿಲ್ಲ. ಹಾಗಾಗಿ ಬುಜ್ಜಿ ಬೇಬಿ ಎದ್ದಮೇಲೆ ಇವತ್ತು ಮೊಟ್ಟೆ ಬಾಯ್ಲ್ ಮಾಡಿ ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಓಕೆ, ಬುಜ್ಜಿ ಬೇಬಿಗೆ ಎಗ್ ಬೇಕು ಅಂತಂದರು ಮೊಟ್ಟೆನ ಅದೇ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಬೇಯಿಸೋದಕ್ಕೆ. ಅಲ್ಲಿ ನೋಡಿ ಬುಜ್ಜಿ ಬೇಬಿ ಮನೇನ ಎಷ್ಟು ಕ್ಲೀನಾಗಿಟ್ರು ಹೆಂಗೆ ಮಾಡ್ತಾರೆ ಅಂತ. ಏನೋ ತೊಗೊಂಡು ಬಂದರು ಬೇಕ್ರಿಯಿಂದ, ಫುಲ್ ಚೆಲ್ಲಿದ್ರು ತಿಂಡಿ ತಗೊಂಡು ಬಂದ್ರ ಚೆಲ್ಲು ಆಯಿತು. ಆ್ಯಂಡ್ ಇಲ್ಲಿ ಸೋಫಾ ಇಟ್ಟಿದ್ದೀವಿ, ನೀವು ನೋಡ್ಬೋದು ಇಲ್ಲಿ ನನ್ನ ಟ್ರೈಪೋಡ್ ಇದೆ. ಅಂದರೆ ಒಂದು ರೇಂಜ್ಗೆ ಎಲ್ಲ ಅರೇಂಜ್ ಮಾಡಿದ್ದೀವಿ. ಇಲ್ಲಿ ಟಿ ವಿ ಯೂನಿಟ್, ಟಿ ವಿ ಆ್ಯಂಡ್ ಇಲ್ಲಿ ಇನ್ನು ನಮ್ಮದು ಫೋಟೋಸ್ ಎಲ್ಲ ಹಿಂಗೆ ಇದೆ. ಅವರು ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಮೇಲೆ ಇಲ್ಲಿ ಫೋಟೋ ಹಾಕ್ಬೇಕು ಮತ್ತು ಅಲ್ಲಿ ಗ್ಯಾಪ್ ಇರೋ ಹತ್ರ ಹಾಕ್ಬೇಕು. ಇದು ಬಂದು ನಮ್ಮ ಪುಟಾಣಿ ದೇವ್ರ ಮನೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಏನಮ್ಮ ಹೊರಗಡೆ ಅಂತೂ ಎನಿ ಟೈಮ್ ಇಲ್ಲಿ ಬರ್ತಾನೆ ಇರ್ತಾರೆ, ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ತೊಗೊಂಡು ಬರ್ತಾನೆ ಇರ್ತಾರೆ, ಏನು ತೊಂದರೆ ಇಲ್ಲ, ಹೋಗಲೇಬೇಕು ಅಂತ. ಬಂದಾಗ ಬೇಕು ಅಂದರೆ ಹೋಗಿ ತಗೊಳ್ಬೋದು, ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಆ್ಯಂಡ್ ತುಂಬ ಕೂಲಾಗಿದೆ ಇವಾಗ, ನಾನು ಅವಾಗ ಮಾಡಿದಾಗ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಇವಾಗ ವೆದರ್ ಕೂಡ ಚೇಂಜ್ ಆಗ್ತಿದೆ. ನಮ್ಮ ಮಮ್ಮಿ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸುಸ್ತಾಗಿದ್ದಾರೆ ಅಲ್ವಾ. ಕೆಲಸಗಳಲ್ವಾ, ಏನು ಮಾಡೋದು. ಎಸ್ ಎಸ್, ಈಗೆಲ್ಲ ಒಂದು ಈಗ ಸೆಟಲ್ ಆದಮೇಲೆ ಎಲ್ಲ ಜೋಡಿಸೋದು ಗುಡಿಸೋದು ಓಡಿಸೋದು ಅಂತೂ ಆಯಿತು. ಇವತ್ತು ಸದ್ಯಕ್ಕೆ ಒಂದು ರೇಂಜ್ಗೆ ಮುಗ್ದಿದೆ. ನಾನು ಅದೇ ಹೋಮ್ ಟೂರ್ ಮಾಡಲ್ಲ ಇವಾಗ ಸದ್ಯಕ್ಕೆ ಅಂತ ಹೇಳಿದ್ದೀನಿ, ಬಿಕಾಸ್ ಎಲ್ಲ ಆರ್ಗನೈಸ್ ಆದಮೇಲೆ ಹೋಮ್ ಟೂರ್ ಮಾಡೋಣ. ಅಂದರೆ ಅಂದರೆ ಇನ್ನೂ ಸ್ವಲ್ಪ ಮನೆ ಡೆಕೋರೇಟ್ ಮಾಡೋದು, ಕಿಚನ್ನು ಎಲ್ಲ ಸ್ವಲ್ಪ ಚೇಂಜಸ್ ಇದೆ, ಸ್ವಲ್ಪ ಸ್ವಲ್ಪ ಅಷ್ಟೇ. ಅದಾದ್ಮೇಲೆ ನಾನು ತೋರಿಸ್ತೀನಿ, ಮಮ್ಮಿ ತೋರಿಸಿರ್ತಾರೆ, ಹಂಗೇನೆ ನೋಡ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು, ಹೆಂಗಿದೆ ಮಮ್ಮಿ ಮನೆ? ಸೂಪರ್. ಬೇಜಾರಾಗ್ತಿಲ್ವಾ ಊರಿಂದ ಬಂದು? ಹೆಂಗ ಅನ್ನಿಸ್ತಿದೆ? ಬೇಜಾರಾಗ್ತಿದೆ, ಏನ್ ಮಾಡೋದು, ಎಲ್ಲಾರು ಅಲ್ಲಿ ಬಿಟ್ಟು ಬಂದು. ಎಷ್ಟೇ ನಮ್ಮೂರು ಒಂಥರ ಚೆನ್ನಾಗಿತ್ತು, ಇಲ್ಲಿ ಬಂದಿದೀವಿ, ಇಲ್ಲಿ ಯಾರು ಈಚೆ ಹೋಗಂಗಿಲ್ಲ, ಏನಿಲ್ಲ, ಒಳಗಡೆನೆ ಇರಬೇಕು. ಏನು ಮಾಡಂಗಿಲ್ಲ, ಅಡ್ಜಸ್ಟ್ ಆಗ್ಲೇಬೇಕು, ಬರೋದು ಬಂದಿದೀವಿ, ಇನ್ನೇನು ಮಾಡೋದು ಅಂತ ಅಡ್ಜಸ್ಟ್ ಆಗಲೇಬೇಕಲ್ಲ. ಮಮ್ಮಿ ಬೇಜಾರಾಗ್ತಿದೆ ಮಮ್ಮಿಗೂ, ನನಗೂ ಅಷ್ಟೇ. ಬುಜ್ಜಿ ಬೇಬಿಗಂತೂ ಕೇಳಲೇಬೇಡಿ, ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಬುಜ್ಜಿ. ಬುಜ್ಜಿ ಊರಿಗೆ ಹೋಗೋಣ, ಶಿವಾಜಿ ನಗರಕ್ಕೆ ಹೋಗೋಣ, ಯಾರನ್ನು ನೋಡೋಕೆ ಹೋಗೋಣ? ಯಾರಿದ್ದಾರೆ ಅಲ್ಲಿ ಮನೆ? ಅದು ಮೊಟ್ಟೆ ಬೇಯ್ತಾರೆ, ಮೊಟ್ಟೆ ಬೇಯ್ತಾರೆ, ಮೊಟ್ಟೆ ಬೇಯ್ತಾರೆ, ಮೊಟ್ಟೆ ಮನೆ. ಬುಜ್ಜಿ ಸರಿ, ಊರಲ್ಲಿ ಯಾರಿದ್ದಾರೆ ಹೇಳು. ದೊಡ್ಡ ಪಪ್ಪ, ಅಯ್ಯೋ, ಗ್ಯಾಸಪ್ ಮಾಡ್ಬೇಕು ಅಂದ್ರೆ ಮೊಟ್ಟೆ ಬೇಕಿದ್ರೆ ಇನ್ನ ಆಗಿಲ್ಲ ಮಗನೇ. ಸರಿ ಊರ್ಗ ಹೋಗೋಣ ಹೇಳಿ, ಇವಾಗ ನಡಿ ಹೋಗೋಣ. ಬಪ್ಪ ನಾನು ಹೋಗ್ತೀನಿ, ಹೋಗಿ ಬರಲ್ವಾ ಶಿವಾಜಿ ನಗರಕ್ಕೆ? ನಾನು ಹೋಗ್ತೀನಿ, ಹೋಗು, ನೀನು ಬರಬೇಡ. ಬಾಯ್ 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 ಬಿಜಿ, ಬಾಯ್. ನಾನು ಹೋಗ್ತೀನಿ ಬಿಜಿ, ಬಾಯ್. ಮೇಲೆ ಮೇಲೆ ನಾನು ನಿಂದೆ ಬರ್ತೀನಿ ಅಮ್ಮ ಅಂದ್ರೆ ತಿಂಡಿ ತಿಂಡಿ ಏನು ಬರೀ. ಇಲ್ಲ ಹತ್ರದಲ್ಲೇ ಒಂದು ಬೇಕ್ರಿ ಇದೆ, ಹಂಗಾಗಿ ಬುಜ್ಜಿ ಬೇಬಿ ಎಂದು ಮೂರು ಹೊತ್ತು ತಿಂಡಿ ತಿಂಡಿ ಮಾತಾಡ್ತಾರೆ, ಬರೀ ತಿಂಡಿ ತಿಂಡಿ ಬಿಟ್ಟಿನ ಏನೂ ಇಲ್ಲ. ಹಾಂ ಹಾಂ, ಸಿರಪ್ ಹಾಕ್ತೀನಿ. ಬುಜ್ಜಿ ಬೇಬಿಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಯಾಕಂತಂದರೆ ವಾಟರ್ ಚೇಂಜ್ ಆಯ್ತಲ್ವಾ, ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ, ಅವನಿಗೆ ಸಿರಪ್ ಹಾಕಬೇಕು. ಇವಾಗ ಹುಡುಕ್ಬೇಕು ಸಿರಪ್ ಎಲ್ಲ ಇಟ್ಟಿದ್ದೀನಿ ಅಂತ. ನಾನು ಹಾಗೆ ಆರ್ಗನೈಸ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಚೇಂಜಸ್ ಇದೆ, ಹಾಗೆ ಸಿಂಪಲಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದು ಟೀ ಕಪ್ಸು ಮತ್ತು ಗ್ಲಾಸ್ದು ಬೌಲ್ಸ್ ಎಲ್ಲ ಏನಿದೆ ಅಲ್ವಾ ಅದನ್ನು ಇಟ್ಟಿದ್ದೀನಿ. ಇಲ್ಲಿ ಗ್ಲಾಸ್ಗಳಿದೆ,
ಹಾಗೆ ಇಲ್ಲಿಗೆ ಬಂದರೆ ಒಂದಷ್ಟು ಏನು ಬಾಕ್ಸ್ಗಳಿತ್ತಲ್ಲ, ಬಾಕ್ಸ್ಗಳೆಲ್ಲ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕಿ ಇಲ್ಲಿ ಇಟ್ಟಿದ್ದೀನಿ. ಅಷ್ಟೇನೇ ಇನ್ನು ಆಯಿಲ್ ಇಟ್ಟಿದ್ದೀನಿ, ಇನ್ನು ಜಾಸ್ತಿ ಏನು ಇಡೋಕೆ ಹೋಗಿಲ್ಲ ಸದ್ಯಕ್ಕಿಷ್ಟೇ. ಕಂಪ್ಲೀಟಾಗಿ ಆಮೇಲೆ ಒಂದ್ಸಲ ತೋರಿಸ್ತೀನಿ. ಬಟ್ ಚೆನ್ನಾಗಿದೆ ಇಂಟೀರಿಯರ್, ಮನೆ ಎಲ್ಲ ಚೆನ್ನಾಗಿದೆ, ನಮ್ಗೆ ಇಷ್ಟ ಕೂಡ ಆಯಿತು.